ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನ್ಯೂ ಟಾಪ್ ಕ್ಲಾಸಸ್ ಫ್ರೆಂಡ್ಸ್ ಈ ಒಂದು ಟಾಪಿಕಲ್ಲಿ ನಾವು ಎಸಡಿಯ ಪ್ರಶ್ನೆ ಪತ್ರಿಕೆಯ ಸಾಮಾನ್ಯ ಜ್ಞಾನ ಪತ್ರಿಕೆಯ ಉತ್ತರಗಳನ್ನು ನೋಡೋಣ ಆತ್ಮೀಯರೇ ಈ ಒಂದು ಪ್ರಶ್ನೆಪತ್ರಿಕೆಯು ಸಿ ಶ್ರೇಣಿಯಿಂದ ಕೂಡಿರುವುದಾಗಿದ್ದು ಉತ್ತರಗಳನ್ನು ನೋಡೋಣ ಬನ್ನಿ ಇಲ್ಲಿ ಮೊದಲನೆಯ ಪ್ರಶ್ನೆ ಬೆಸುಗೆಗಾರರು ಕನ್ನಡಕ ಅಥವಾ ಮುಖವಾಡವನ್ನು ಯಾಕೆ ಧರಿಸ್ತಾರೆ ಉತ್ತರ ಒಂದು ಕಣ್ಣುಗಳನ್ನು ಅತಿ ನೇರಳೆ ಕಿರಣಗಳಿಂದ ರಕ್ಷಿಸಲು ದ ಮುಖವಾಡವನ್ನು ಧರಿಸ್ತಾರೆ ಅಂತ ಹೇಳಿ ಇನ್ನು ಎರಡನೆಯದು ಅಪರ್ಯಾಪ್ತ ದ್ರವತೈಲಗಳನ್ನು ಅಪಕರ್ಷಕಗಳ ಬಳಕೆಯಿಂದ ಘನವಾಗಿಸುವುದು ದ್ವಿಪಂಧಗಳನ್ನು ಹೋಗಲಾಡಿಸುವ ಮೂಲಕ ಇದರ ಹೆಸರು ಉತ್ತರ ನಾಲ್ಕು ಹೈಡ್ರೋಜನೀಕರಣ ಮೂರು ಬಟ್ಟೆ ಒಗೆಯುವ ಸೋಪಿನಲ್ಲಿ ಇರುವುದು ಕೊಬ್ಬಿನಾಮ್ಲದ ಸೋಡಿಯಂ ಲವಣ ನಾಲ್ಕು ಪ್ರತಿ ಬ್ಯಾಕ್ಟೀರಿಯಾ ಔಷಧಿಗಳ ಪೈಕಿ ಪ್ರತಿಜೀವಕವಲ್ಲದ್ದು ಈ ಕೆಳಗಿನವಲ್ಲಿ ಯಾವುದು ಅಂತ ಹೇಳಿ ಉತ್ತರ ನಾಲ್ಕು ಜೈಂಟಾಮೈಸಿನ್ ಆಮೇಲೆ ಪ್ರಶ್ನೆ ಐದು ಎನ್ ಮಾದರಿಯ ಅರೆವಾಹಕದಲ್ಲಿ ಹೆಚ್ಚುವರಿಯಾಗಿ ಇರುವ ಕಣ ಮೂರು ಎಲೆಕ್ಟ್ರಾನು ಆರು ವಿಕಿರಣಶೀಲ ಸಮಸ್ಥಾನೀಯ ಅರ್ಧಾಯುಷ್ಯ ಮೂರು ದಿನಗಳಿದ್ದು ಅದನ್ನು ಹನ್ನೆರಡು ದಿನಗಳ ಅನಂತರ ಪಡೆಯಲಾಗಿದೆ ಧಾರಕದಲ್ಲಿ ಮೂರು ಗ್ರಾಂ ಸಮಸ್ಥಾನೀಯ ದೊರೆತಿದೆ ಸಮಸ್ಥಾನೀಯ ಪ್ರಾರಂಭಿಕ ಸಮಸ್ಥಾನ ಇದ್ದದ್ದು ಉತ್ತರ ಎರಡು ಆಪ್ಷನ್ ಎರಡು ನಲವತ್ತೆಂಟು ಗ್ರಾಂ ಪ್ರಶ್ನೆ ಏಳು ವಂಶವಾಹಿಯೊಂದು ಇನ್ನೊಂದು ವಂಶವಾಹಿಯ ಕಾರ್ಯ ಮರೆಮಾಡುವುದನ್ನು ಹೀಗೆನ್ನುತ್ತಾರೆ ಆಪ್ಷನ್ ಒಂದು ಉತ್ತರ ಪ್ರಭಾವಿ ಪ್ರಧಾನ ಎಂಟು ನಿದ್ರಾರೋಗಕ್ಕೆ ವಾಹಕ ಆಪ್ಷನ್ ಎರಡು ಸಿಟ್ಸಿ ನೊಣ ಒಂಬತ್ತನೇ ಪ್ರಶ್ನೆ ಚೇಳಿನಲ್ಲಿ ಉಸಿರಾಟವು ಈ ಮೂಲಕ ಆಪ್ಷನ್ ಮೂರು ಬುಕ್ ಲಂಗ್ಸ್ ಪ್ರಶ್ನೆ ಹತ್ತು ಡೌನ್ ಸಿಂಡ್ರೋಮ್ ಎಂಬುದು ಇದರ ಸ್ಥಾನಾಂತರ ಉತ್ತರ ಎರಡು ಟ್ರೈಝೋಮಿ ಟ್ವೆಂಟಿ ಒನ್ ಪ್ರಶ್ನೆ ಹನ್ನೊಂದು ಇದು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ ಉತ್ತರ ಒಂದು ಪೀಚರ್ ಪ್ಲ್ಯಾಂಟ್ ಪ್ರಶ್ನೆ ಹನ್ನೆರಡು ಸಸ್ಯಕಾಯದ ವಾಯುವಿಕೆ ಭಾಗಗಳಿಂದ ನೀರು ಹೆಚ್ಚಿಗೆ ಆವಿಯಾಗುವ ಕ್ರಿಯೆ ಪ್ರಶ್ ಉತ್ತರ ಎರಡು ಬಾಷ್ಪ ವಿಸರ್ಜನೆ ಹದಿಮೂರು ವಾಟರ್ ಬ್ಲೂಮ್ಗಳು ಇದರಿಂದಾದವು ಉತ್ತರ ನಾಲ್ಕು ಆಲ್ಗಿ ಇದು ವಾತಾವರಣದಲ್ಲಿನ ಸಾರಜನಕವನ್ನು ಸ್ಥಿರೀಕರಿಸುವುದಿಲ್ಲ ಆಪ್ಷನ್ ನಾಲ್ಕು ನೈಟ್ರೋಸೋಮಾನಾಸ್ ಪ್ರಶ್ನೆ ಹದಿನೈದು ಎರಡು ಸಾವಿರದ ಹನ್ನೊಂದು ಜನಗಣತಿಯಂತೆ ಭಾರತದ ಜನಸಾಂದ್ರತೆಯು ಪ್ರತಿ ಚತುರ್ ಕಿಲೋಮೀಟರ್ಗೆ ಉತ್ತರ ನಾಲ್ಕು ಮುನ್ನೂರ ಎಂಬತ್ತ ಎರಡು ಪ್ರಶ್ನೆ ಹದಿನಾರು ಪ್ರಪಂಚದ ಅತ್ಯಂತ ದೊಡ್ಡ ಮರುಭೂಮಿ ಉತ್ತರ ನಾಲ್ಕು ಸಹರಾ ಮರುಭೂಮಿ ಪ್ರಶ್ನೆ ಹದಿನೇಳು ಭಾರತದ ಅತ್ಯಂತ ಹೆಚ್ಚು ಉದ್ದ ಕರಾವಳಿ ತೀರಗಳಿರುವ ರಾಜ್ಯ ಉತ್ತರ ಒಂದು ಗುಜರಾತ್ ಹದಿನೆಂಟು ಪಟ್ಟಿ ಒಂದು ಪಟ್ಟಿ ಎರಡುಗಳನ್ನು ಹೊಂದಿಸಿರಿ ಪಟ್ಟಿ ಒಂದರಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟ ಹೆಸರುಗಳಿದೆ ಪಟ್ಟಿ ಎರಡರಲ್ಲಿ ಸರೋವರಕ್ಕೆ ಸಂಬಂಧಪಟ್ಟ ಹೆಸರು ಇದೆ ಇಲ್ಲಿ ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರ ಓಲಾರ್ ಸರೋವರವಿದೆ ಒಡಿಶಾದಲ್ಲಿ ಚಿಲ್ಕಾ ಸರೋವರವಿದೆ ಸಿ ಗುಜರಾತ್ ನಲ್ಲಿ ನಾಲ್ ಸರೋವಿದ ಸರೋವರವಿದೆ ಡಿ ಕೇರಳದಲ್ಲಿ ಅಷ್ಟಮುಡಿ ಸರೋವರವಿದೆ ಹಾಗಾಗಿ ಉತ್ತರ ಎರಡು ಸಂಕೇತಗಳ ಸಹಾಯದಿಂದ ಸರಿ ಉತ್ತರಗಳನ್ನು ಆರಿಸಿರಿ ಇದರಲ್ಲಿ ಉತ್ತರ ಎರಡನೇದು ಸರಿಯಾದ ಉತ್ತರವಾಗಿದೆ ಹತ್ತೊಂಬತ್ತು ಕರ್ನಾಟಕದ ಪ್ರಸಿದ್ಧ ದೋವ ಪ್ರದೇಶ ಯಾವ ನದಿಗಳ ನಡುವೆ ಇದೆ ಅಂದರೆ ಉತ್ತರ ಎರಡು ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳ ನಡುವೆ ಇದೆ ಇಪ್ಪತ್ತು ಭಾರತದಲ್ಲಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಯಾವುದು ಪ್ರಶ್ನೆ ಭಾರತದಲ್ಲಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಉತ್ತರ ಮೂರನೇ ಆಪ್ಷನ್ನು ಕರ್ನಾಟಕ ಸಂಸತ್ತು ಸದಸ್ಯರಿಗೆ ಅವಧಿಯ ನಂತರ ಶೂನ್ಯ ವೇಳೆಯಲ್ಲಿ ಪ್ರಶ್ನೆಗಳನ್ನು ಕೇಳಲು ಅವಕಾಶ ಮಾಡಿಕೊಡಲಾಗ್ತದೆ ಹಾಗಾದರೆ ಉತ್ತರ ಒಂದೇದು ಪ್ರಶ್ನೋತ್ತರ ಅವಧಿ ಇಪ್ಪತ್ತೆರಡು ಸರ್ಕಾರದ ಡ್ಯಾಶ್ ಅಂಗವು ಸಾರ್ವಜನಿಕ ನೀತಿ ಧೋರಣೆಯನ್ನು ಕಾರ್ಯಗೊಳಿಸುತ್ತದೆ ಉತ್ತರ ನಾಲ್ಕು ಕಾರ್ಯಾಂಗ ಇಪ್ಪತ್ತ್ಮೂರು ಪ್ರತಿ ಆರು ಸೆಕೆಂಡಿಗೆ ಬೆಳಕು ಹೊಳೆಯುವುದಾದರೆ ಮೂರು ನಾಲ್ಕಾಂಶ ಗಂಟೆಯಲ್ಲಿ ಎಷ್ಟು ಬಾರಿ ಹೊಳೆಯುವುದು ಉತ್ತರ ಮೂರು ನೂರ ಐವತ್ತು ಇಪ್ಪತ್ತನಾಲ್ಕು ವ್ಯಕ್ತಿಯೊಬ್ಬನ ವೇತನವನ್ನು ಐವತ್ತು ಪರ್ಸೆಂಟ್ ತಗ್ಗಿಸಲಾಗಿದ್ದು ಮತ್ತು ಪುನಃ ತಗ್ಗಿಸಿದ ವೇಗವನ್ನು ಐವತ್ತು ಪರ್ಸೆಂಟ್ ಹೆಚ್ಚಿಸಲಾಯಿತು ಅವನ ನಷ್ಟವೆಷ್ಟು ಇಲ್ಲಿ ಉತ್ತರ ಎರಡು ಇಪ್ಪತ್ತೈದು ಪರ್ಸೆಂಟೇಜ್ ಇಪ್ಪತ್ತೈದು ರಾಮ್ ಮತ್ತು ಅರ್ಜುನರು ಕೆಲಸವೊಂದನ್ನು ಹತ್ತು ದಿನಗಳಲ್ಲಿ ಮಾಡುವರು ಅರ್ಜುನ ಮತ್ತು ರಹೀಮರು ಇದನ್ನು ಹನ್ನೆರಡು ದಿನಗಳಲ್ಲಿ ಮಾಡುವರು ರಾಮ್ ಮತ್ತು ರಹೀಮರು ಇಪ್ಪತ್ತು ದಿನಗಳಲ್ಲಿ ಮಾಡುವರು ರಾಮ್ ಒಬ್ಬನೇ ಎಷ್ಟು ದಿನಗಳಲ್ಲಿ ಕೆಲಸ ಮಾಡಿ ಮುಗಿಸಬಲ್ಲ ಉತ್ತರ ಒಂದು ಮೂವತ್ತು ದಿನಗಳು ಇಪ್ಪತ್ತೆಂಟನೇ ಪ್ರಶ್ನೆ ಒಂದು ಪ್ರಸರಣ ಗ್ರಂಥಾಲಯದಲ್ಲಿ ನಾನ್ನೂರ ಎಂಬತ್ತು ಜನ ಭೇಟಿ ನೀಡುವುದು ಭಾನುವಾರದಂದು ಮತ್ತು ಎರಡು ನೂರ ನಲವತ್ತು ಜನ ಭೇಟಿ ನೀಡುವುದು ಭಾ ವಾರದ ಉಳಿದ ದಿನಗಳಂದು ಕಂಡುಬಂದಿದೆ ಮೂವತ್ತು ದಿನಗಳ ಒಂದು ತಿಂಗಳಲ್ಲಿ ಆ ತಿಂಗಳು ಶನಿವಾರದಿಂದ ಮೊದಲಾದಾಗ ಭೇಟಿಯಾದವರ ಸರಾಸರಿ ಸಂಖ್ಯೆಯು ಉತ್ತರ ಒಂದು ಎರಡು ಎಂಬತ್ತು ಕೆಳದಿ ನಾಯಕರ ರಾಜ ಲಾಂಛನವು ಏನಾಗಿತ್ತು ಉತ್ತರ ಮೂರು ಗಂಡ ಬೇರುಂಡ ಹತ್ತನೆಯ ಶತಮಾನದ ಆಚಾರ್ಯ ನೇಮಿಚಂದ್ರನನ್ನ ಜನಪ್ರಿಯವಾಗಿ ಹೀಗೆ ಹೆಸರಿಸಲಾಗುತ್ತಿತ್ತು ಉತ್ತರ ಒಂದು ಸಿದ್ಧಾಂತ ಚಕ್ರವರ್ತಿ ಇಪ್ಪತ್ತೊಂಬತ್ತು ಈ ಕೆಳಗೆ ತಿಳಿಸಿರುವ ಯಾರನ್ನು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಕರೆಯಲಾಗಿದೆ ಉತ್ತರ ಎರಡು ಪುರಂದರದಾಸರು ಮೂವತ್ತು ಮೇಲುಕೋಟೆಯ ಯಾವ ಸೈದ್ಧಾಂತಿಕ ತತ್ವದ ಕೇಂದ್ರವಾಗಿದೆ ಉತ್ತರ ಒಂದು ಅದ್ವೈತ ಸಿದ್ಧಾಂತ ಮೂವತ್ತೊಂದು ಕಾಗೋಡು ಸತ್ಯಾಗ್ರಹವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದು ಉತ್ತರ ಒಂದು ಭೂ ಸುಧಾರಣಾ ಕಾಯಿದೆ ಮೂವತ್ತೆರಡು ಕರ್ನಾಟಕದ ಮೊದಲನೇ ಭೂ ಸುಧಾರಣಾ ಸಮಿತಿಯ ಮುಖ್ಯಸ್ಥರು ಯಾರಾಗಿದ್ದರು ಉತ್ತರ ನಾಲ್ಕು ಶ್ರೀ ಬಿ ಜತ್ತಿ ಮೂವತ್ತ ಮೂರು ಈ ಕೆಳಗಿನ ಯಾವ ಸಮಾಜ ಸುಧಾರಕ ಮೊದಲ ಮಹಿಳೆಯು ಕರ್ನಾಟಕ ಬಾರ್ ಕೌನ್ಸಿಲ್ನ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದರು ಉತ್ತರ ಮೂರು ಪ್ರಮೀಳಾ ನೇಸರ್ಗಿ ಮೂವತ್ತ ನಾಲ್ಕು ಕರ್ನಾಟಕದ ಯಾವ ಸ್ಥಳವನ್ನು ಭಾರತ ದೇಶದ ಕಾಫಿ ಬೆಳೆಯುವ ಜನ್ಮಸ್ಥಳ ಅಂತ ಹೇಳಿ ಕರೀತಾರೆ ಉತ್ತರ ಒಂದು ಚಿಕ್ಕಮಗಳೂರು ಮೂವತ್ತೈದು ಕರ್ನಾಟಕದ ಒಟ್ಟು ಭೂ ಪ್ರದೇಶದಲ್ಲಿ ಅರಣ್ಯ ಪ್ರದೇಶದ ಶೇಕಡಾವಾರು ಉತ್ತರ ಒಂದು ಇಪ್ಪತ್ತೆರಡು ಪಾಯಿಂಟ್ ಆರು ಪರ್ಸೆಂಟೇಜ್ ಮೂವತ್ತಾರು ಕೃಷಿ ಉತ್ಪನ್ನಗಳ ಕಾಯ್ದೆ ಸಾವಿರದ ಒಂಬೈನೂರ ಗೆ ಅನುಗುಣವಾಗಿ ಕೃಷಿ ಉತ್ಪನ್ನಗಳಿಗೆ ನೀಡಲಾಗುವ ಪ್ರಮಾಣೀಕರಣ ಮುದ್ರೆಯು ಎಗ್ಮಾರ್ಕ್ ಉತ್ತರ ಎರಡು ಎ ಜಿ ಎಮ್ ಎ ಆರ್ ಕೆ ಎಗ್ಮಾರ್ಕ್ ಮೂವತ್ತೇಳು ಪ್ರತಿ ವರ್ಷವೂ ಈ ದಿನವನ್ನು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವಾಗಿ ಆಚರಿಸಲಾಗುತ್ತದೆ ಉತ್ತರ ಎರಡು ನಾಲ್ಕನೇ ಏಪ್ರಿಲ್ ಮೂವತ್ತೆಂಟು ಹನ್ನೊಂದನೇ ಶತಮಾನದಲ್ಲಿ ಬಿಲ್ ಹಣ ರಚಿಸಿದ ಕೃತಿ ಯಾವುದು ಉತ್ತರ ಮೂರು ವಿಕ್ರಮಾಂಕ ದೇವಚರಿತ ಮೂವತ್ತೊಂಬತ್ತು ಎಲ್ಲೋರಾದಲ್ಲಿ ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು ಯಾರು ಉತ್ತರ ಎರಡು ಕೃಷ್ಣ ಒಂದು ನಲವತ್ತು ವಾಯುಗುಣ ಬಾರ್ ಹವಾಮಾನ ಬದಲಾವಣೆಯನ್ನು ದೀರ್ಘ ನಡೆಯುವ ಬೃಹತ್ ಅರ್ಥಶಾಸ್ತ್ರೀಯ ವಿಶ್ಲೇಷಣೆಯಾಗಿ ಸಂಘಟನೆಗೊಳಿಸಿದ್ದಕ್ಕಾಗಿ ಮತ್ತು ತಾಂತ್ರಿಕ ನಾವಿನ್ಯತೆಗಳನ್ನು ದೀರ್ಘ ನಡೆ ಬೃಹತ್ ಅರ್ಥಶಾಸ್ತ್ರೀಯ ವಿಶ್ಲೇಷಣೆಯಾಗಿ ಸಂಘಟನೆಗೊಳಿಸಿದ್ದಕ್ಕಾಗಿ ಯಾರಿಗೆ ಎರಡು ಸಾವಿರದ ಹದಿನೆಂಟನೇ ಸಾಲಿನ ಅರ್ಥಶಾಸ್ತ್ರ ವಿಜ್ಞಾನದಲ್ಲಿನ ನೋಬೆಲ್ ಪಾರಿತೋಷಕವನ್ನು ನೀಡಲಾಯಿತು ಆಪ್ಷನ್ ಒಂದು ವಿಲಿಯಂ ಡಿ ನಾರ್ಡ್ ಹೌಸ್ ಮತ್ತು ಪಾಲಮ್ ರೋಮರ್ ನಲವತ್ತೊಂದು ಎರಡು ಸಾವಿರದ ಹದಿನೆಂಟರ ಫೀಫಾ ವಿಶ್ವಕಪ್ಪನ್ನು ಗೆದ್ದವರು ಯಾರು ಉತ್ತರ ಎರಡು ಫ್ರಾನ್ಸ್ ದೇಶ ನಲವತ್ತೆರಡು ಫೀಮಾ ಎಂದರೇನು ಉತ್ತರ ಒಂದು ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ನಲವತ್ತ್ಮೂರು ಏಷ್ಯನ್ ಸಂಸ್ಥಾಪಕ ಸದಸ್ಯವಲ್ಲದ ದೇಶ ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತರ ನಾಲ್ಕು ವಿಯೆಟ್ನಾಂ ನಲವತ್ತ ನಾಲ್ಕು ಶ್ರೀ ಎಸ್ ರಾಮಕೃಷ್ಣನ್ ಇವರು ಎರಡು ಸಾವಿರದ ಹದಿನೆಂಟನೇ ಸಾಲಿನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಅವರ ಈ ಕಾದಂಬರಿಗಾಗಿ ಗಳಿಸಿದರು ಉತ್ತರ ಒಂದು ಸಂಚಾರಂ ಯಾವ ತಂಡವು ನಲವತ್ತೈದು ಯಾವ ತಂಡವು ಐ ಸಿ ಸಿ ಐ ರ್ಯಾಂಕ್ಗಳಲ್ಲಿ ಅಗ್ರಗಣ್ಯವಾಯಿತು ಉತ್ತರ ಎರಡು ಇಂಗ್ಲೆಂಡ್ ನಲವತ್ತಾರು ಈ ಕೆಳಗಿನವುಗಳಲ್ಲಿ ಯಾವುದು ಟೆನ್ನಿಸ್ ಗ್ರ್ಯಾಂಡ್ ಸ್ಲ್ಯಾಂ ಪಂದ್ಯಾವಳಿಯಲ್ಲಿ ಅತ್ಯಂತ ಹಳೆಯದಾದುದು ಉತ್ತರ ಮೂರು ವಿಂಬಲ್ಡನ್ ನಲವತ್ತೇಳು ಈ ಕೆಳಗಿನ ಯಾವ ನದಿಯ ಜಲಾನಯನದಲ್ಲಿ ಭೂಜಲ ಮಟ್ಟದ ನೀರಿನ ಉಪಯುಕ್ತತೆಯು ಕನಿಷ್ಠವಾಗಿದೆ ಉತ್ತರ ಎರಡು ಬ್ರಹ್ಮಪುತ್ರ ನಲವತ್ತೆಂಟು ಈ ಕೆಳಗಿನವುಗಳಲ್ಲಿ ಯಾವುದೂ ಭಾರತದ ಅತ್ಯಂತ ಬೃಹತ್ ಧಾರಕ ಬಂದರಾಗಿದೆ ಉತ್ತರ ಒಂದು ಲಾಲ್ ನೆಹರು ಬಂದರು ನಲವತ್ತೊಂಬತ್ತು ಬಂಗಾಳದ ವಿಭಜನೆಯು ಜಾರಿಗೆ ಬಂದದ್ದು ಉತ್ತರ ಒಂದು ಹದಿನಾರನೆಯ ಅಕ್ಟೋಬರ್ ಸಾವಿರದ ಒಂಬೈನೂರ ಐದು ಐವತ್ತು ನವೆಂಬರ್ ಎರಡು ಸಾವಿರದ ಹದಿನೆಂಟರಲ್ಲಿ ಬಂಗಾಳಕೊಲ್ಲಿಯಿಂದ ಅರಬ್ಬಿ ಸಮುದ್ರದ ಕಡೆಗೆ ಧಾವಿಸಿದ ಚಂಡಮಾರುತ ಉತ್ತರ ಎರಡು ಗಜ ಐವತ್ತೊಂದು ಪ್ರೊಫೆಸರ್ ಮಾಧವ್ ಗಾಡ್ಗೀಳ್ ವರದಿಯು ಇದಕ್ಕೆ ಸಂಬಂಧಿಸಿದೆ ಉತ್ತರ ಒಂದು ಪಶ್ಚಿಮಘಟ್ಟ ಸಂರಕ್ಷಣೆ ಐವತ್ತೆರಡು ಖಗೋಳ ವಿಜ್ಞಾನದ ಬೈಬಲ್ ಎಂದು ಪರಿಗಣಿಸಲಾಗಿರುವ ಪಂಚ ಸಿದ್ಧಾಂತಿಕವು ಇವರಿಂದ ರಚಿಸಲ್ಪಟ್ಟಿದೆ ಉತ್ತರ ಒಂದು ವರಾಹಮಿಹಿರ ಐವತ್ತ್ಮೂರು ಕೆಳಗಿನ ಯಾವ ಶಾತವಾಹನ ದೊರೆ ಘಾತ ಸಪ್ತಶತಿ ಸಾರಿ ಘಾತ ಸಪ್ತಶತಿ ಕೃತಿಯನ್ನು ರಚಿಸಿದನು ಉತ್ತರ ಮೂರು ಹಾಲ ಐವತ್ತ ನಾಲ್ಕು ಚಾಲುಕ್ಯ ವಂಶದ ಸ್ಥಾಪಕರು ಯಾರು ಉತ್ತರ ಒಂದು ರಾಜ ಜಯಸಿಂಹ ಈ ಕೆಳಗಿನ ಐವತ್ತೈದು ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿರಿ ಮದ್ರಾಸ್ ಒಪ್ಪಂದ ಸಹಾಯಕ ಸೈನ್ಯ ಪದ್ಧತಿ ಮಂಗಳೂರು ಒಪ್ಪಂದ ಶ್ರೀರಂಗಪಟ್ಟಣ ಒಪ್ಪಂದ ಕಾಲಾನುಕ್ರಮ ಅಂತ ಹೇಳಿದರೆ ಮದ್ರಾಸ್ ಒಪ್ಪಂದ ಆಮೇಲೆ ಮಂಗಳೂರು ಒಪ್ಪಂದ ಶ್ರೀರಂಗಪಟ್ಟಣ ಒಪ್ಪಂದ ಸಹಾಯಕ ಸೈನ್ಯ ಒಪ್ಪಂದ ಐವತ್ತಾರು ಈ ಕೆಳಗಿನ ಯಾವ ಸ್ಥಳವು ವಿಶ್ವ ಸಾಂಸ್ಕೃತಿಕ ಪರಂಪರಾ ತಾಣಕ್ಕೆ ಸೇರಿರುವುದಿಲ್ಲ ಉತ್ತರ ಎರಡು ಚಿತ್ರದುರ್ಗ ಐವತ್ತೇಳು ಈ ಕೆಳಗಿನ ಯಾವ ಬೆಳೆಯನ್ನು ಹರಪ್ಪ ನಾಗರಿಕತೆಯಲ್ಲಿ ಬೆಳೀತಾ ಇರಲಿಲ್ಲ ಉತ್ತರ ಮೂರು ಕಬ್ಬು ಐವತ್ತೆಂಟು ಯಾವ ಕೃತಿಯನ್ನು ಸಂಸ್ಕೃತ ಭಾಷೆಯ ಪ್ರಥಮ ವಿಶ್ವಕೋಶವೆಂದು ಪರಿಗಣಿಸಲಾಗಿದೆ ಉತ್ತರ ನಾಲ್ಕು ಮನಸೋಲ್ಲಾಸ ಐವತ್ತೊಂಬತ್ತು ಮೂರನೆಯ ಪಾಣಿಪತ್ ಕದನದಲ್ಲಿ ಮರಾಠ ಸೈನ್ಯದ ನಾಯಕತ್ವವನ್ನು ವಹಿಸಿದ್ದವರು ಯಾರು ಉತ್ತರ ಎರಡು ಸದಾಶಿವರಾವ್ ಅರವತ್ತು ಈ ಕೆಳಗಿನವರಲ್ಲಿ ಯಾರೂ ಕ್ಯಾಬಿನೆಟ್ ಮಿಷನ್ನ ಸದಸ್ಯರಾಗಿಲ್ಲ ಉತ್ತರ ಮೂರು ಸೀರಿಲ್ ರಾಡ್ಕ್ಲಿಫ್ ಅರವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಶಿಮ್ಲಾ ಒಪ್ಪಂದ ಯಾವ ರಾಷ್ಟ್ರಗಳ ಮಧ್ಯೆ ನಡೆಯಿತು ಉತ್ತರ ಒಂದು ಭಾರತ ಮತ್ತು ಪಾಕಿಸ್ತಾನ ಅರವತ್ತೆರಡು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಈ ಕೆಳಗಿನ ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಉತ್ತರ ನಾಲ್ಕು ಐರ್ಲ್ಯಾಂಡ್ ಅರವತ್ತ ಮೂರು ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಅಸ್ಪೃಶ್ಯತೆಯನ್ನು ರದ್ದುಗೊಳಿಸುತ್ತದೆ ವಿಧಿ ಹದಿನೇಳು ಮೂರನೇ ಉತ್ತರ ನಾಲ್ಕು ಭಾರತದ ಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರು ಉತ್ತರ ಎರಡು ಸುಕುಮಾರ್ ಸೇನ್ ಅರವತ್ತೈದು ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡುವ ಕಾರ್ಯವನ್ನು ಯಾರು ನಿರ್ವಹಿಸುತ್ತಾರೆ ಉತ್ತರ ಎರಡು ಚುನಾವಣಾ ಆಯೋಗ ಅರವತ್ತಾರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿನ ಖಾಯಂ ಸದಸ್ಯರ ಸಂಖ್ಯೆ ಎಷ್ಟು ಉತ್ತರ ಮೂರು ಐದು ಅರವತ್ತೇಳು ಪಕ್ಷಾಂತರ ನಿಷೇಧ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು ಉತ್ತರ ಎರಡು ಸಾವಿರದ ಒಂಬೈನೂರ ಎಂಬತ್ತ ಐದು ಅರವತ್ತೆಂಟು ಭಾರತದ ಪ್ರಸ್ತುತ ಚುನಾವಣಾ ಆಯೋಗದ ಆಯುಕ್ತರು ಯಾರು ಉತ್ತರ ಎರಡು ಸುನೀಲ್ ಅರೋರಾ ಅರವತ್ತೊಂಬತ್ತು ಭಾರತದ ರಾಷ್ಟ್ರಪತಿಯವರು ರಾಜೀನಾಮೆ ಸಲ್ಲಿಸುವುದಾದರೆ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡುತ್ತಾರೆ ಉತ್ತರ ಮೂರು ಭಾರತದ ಉಪರಾಷ್ಟ್ರಪತಿ ಎಪ್ಪತ್ತು ಭಾರತದಲ್ಲಿ ಈ ಮುಂದಿನ ಯಾವ ಪ್ರಾಧಿಕಾರಕ್ಕೆ ಸಾರ್ವಜನಿಕ ಲೆಕ್ಕ ಸಮಿತಿಯು ಅದರ ವರದಿಯನ್ನು ಸಲ್ಲಿಸುತ್ತದೆ ಉತ್ತರ ಮೂರು ಸಂಸತ್ತು ಎಪ್ಪತ್ತೊಂದು ಭಾರತದ ಯಾವ ನಗರವು ದೊಡ್ಡ ಕಟ್ಟಡ ಮತ್ತು ಅಪಾರ್ಟ್ಮೆಂಟ್ಗಳಲ್ಲಿ ಸೋಲಾರ್ ಫಲಕಗಳ ಅಳವಡಿಕೆಯನ್ನು ಮೊಟ್ಟಮೊದಲು ಕಡ್ಡಾಯಗೊಳಿಸಿತು ಉತ್ತರ ನಾಲ್ಕು ಕರೀಂನಗರ ಎಪ್ಪತ್ತೆರಡು ಇತ್ತೀಚಿನ ಸರ್ವೇಕ್ಷಣದಲ್ಲಿ ಭಾರತ ಸ್ವಚ್ಛ ನಗರವೆಂದು ಮೊದಲ ಶ್ರೇಣಿ ಪಡೆದ ನಗರ ಯಾವುದು ಉತ್ತರ ಎರಡು ಇಂದೂರ್ ಎಪ್ಪತ್ತ ಮೂರು ಆಲಿವ್ ರಿಡ್ಲೆ ಆಮೆಗಳು ಸಾಮೂಹಿಕ ಮೊಟ್ಟೆಯಿಡುವ ಸ್ಥಳ ಗಹಿರ್ಮಾತ ಇರುವುದು ಈ ಕಡಲ ತೀರದಲ್ಲಿ ಉತ್ತರ ಒಂದು ದಕ್ಷಿಣ ಒಡಿಶಾ ಎಪ್ಪತ್ತನಾಲ್ಕು ಯಾವ ಪರ್ವತ ಶ್ರೇಣಿಗಳು ತೆಥೈಸ್ ಸಮುದ್ರವಿದ್ದಲ್ಲಿ ನಿರ್ಮಾಣವಾಗಿದೆ ಉತ್ತರ ಒಂದು ಹಿಮಾಲಯ ಎಪ್ಪತ್ತೈದು ವಾಯುಮಂಡಲದ ಯಾವ ವಲಯದಲ್ಲಿ ರೇಡಿಯೋ ತರಂಗಗಳು ಮರಳಿ ಭೂಮಿಗೆ ಪ್ರತಿಫಲಿಸುತ್ತವೆ ಉತ್ತರ ಮೂರು ಆಯಾನುಮಂಡಲ ಎಪ್ಪತ್ತಾರು ಜಗತ್ತಿನಲ್ಲಿ ಅತ್ಯಂತ ಆಳವಾದ ಸರೋವರ ಉತ್ತರ ನಾಲ್ಕು ಬೈಕಲ್ ಸರೋವರ ಎಪ್ಪತ್ತ ಏಳು ಕೆಳಗಿನ ಘಟನೆಗಳನ್ನು ಗಮನಿಸಿ ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿ ಇದರಲ್ಲಿ ಕಾಲಾನುಕ್ರಮದಲ್ಲಿ ಉತ್ತರ ನಾಲ್ಕು ಸಿ ಬಿ ಎ ಡಿ ಎಪ್ಪತ್ತೆಂಟು ಕರ್ನಾಟಕದಲ್ಲಿ ಈ ಕೆಳಗಿನವುಗಳಲ್ಲಿ ಪಶ್ಚಿಮದ ಕಡೆಗೆ ಹರಿಯುವ ಹರಿಯದಿರುವ ನದಿ ಯಾವುದು ಹರಿಯದಿರುವ ಪಶ್ಚಿಮದ ಕಡೆಗೆ ಹರಿಯದಿರುವ ನದಿ ಲಕ್ಷ್ಮಣ ತೀರ್ಥ ಉತ್ತರ ನಾಲ್ಕು ಎಪ್ಪತ್ತೊಂಬತ್ತು ಭಾರತ ಚೈನಾ ಮತ್ತು ಮ್ಯಾನ್ಮಾರ್ ಮೂರು ದೇಶಗಳ ಸಂಧಿಸ್ಥಾನದಲ್ಲಿ ರೂಪಿತವಾದ ಪರ್ವತ ಶ್ರೇಣಿ ಯಾವುದು ಉತ್ತರ ನಾಲ್ಕು ಡೀಫು ಎಂಬತ್ತು ಮೋಡ ಬಿತ್ತನೆಯಲ್ಲಿ ಬಳಕೆಯಾಗುವ ಮುಖ್ಯ ರಾಸಾಯನಿಕಗಳು ಉತ್ತರ ಎರಡು ಸೋಡಿಯಂ ಕ್ಲೋರೈಡ್ ಪೊಟ್ಯಾಷಿಯಂ ಕ್ಲೋರೈಡ್ ಸಿಲ್ವರ್ ಅಯೋಡಿನ್ ಎಂಬತ್ತೊಂದು ಭಾರತದ ಸ್ಥಳೀಯ ಕಾಲಮಾನ ನಿರ್ಧಾರವಾಗಿರುವುದು ಇದರ ಆಧಾರದ ಮೇಲೆ ಉತ್ತರ ನಾಲ್ಕು ಎಂಬತ್ತೆರಡೂವರೆ ಪೂರ್ವ ರೇಖಾಂಶ ಎಂಬತ್ತೆರಡು ಕೊಟ್ಟಿರುವ ಸಂಕೇತ ಬಳಸಿ ಕೈಗಾರಿಕೆಗಳನ್ನು ಅವುಗಳ ರಾಜ್ಯಗಳೊಂದಿಗೆ ಸರಿಯಾಗಿ ಹೊಂದಿಸಿ ಸಂಕೇತಗಳ ಸಹಾಯದಿಂದ ಸರಿ ಉತ್ತರಗಳನ್ನು ಆರಿಸಿ ಇದರಲ್ಲಿ ಉತ್ತರ ಒಂದು ಎಂಬತ್ತ ಮೂರು ಕೊಟ್ಟಿರುವ ಸಂಕೇತ ಬಳಸಿ ರೈಲ್ವೆ ವಲಯಗಳನ್ನು ಅವುಗಳ ಕೇಂದ್ರ ಕಚೇರಿ ಇರುವ ನಗರಗಳೊಂದಿಗೆ ಸರಿಯಾಗಿ ಹೊಂದಿಸಿ ಇದರಲ್ಲಿ ಉತ್ತರ ಎರಡು ಎಂಬತ್ತ ನಾಲ್ಕು ಕೊಟ್ಟಿರುವ ಸಂಕೇತ ಬಳಸಿ ಜಲಾಶಯಗಳನ್ನು ಅವುಗಳ ನದಿಗಳೊಂದಿಗೆ ಸರಿಯಾಗಿ ಹೊಂದಿಸಿ ಇದರಲ್ಲಿ ಉತ್ತರ ಒಂದು ಎಂಬತ್ತೈದು ಒಂದು ಚುನಾವಣೆಯಲ್ಲಿ ಅಶೋಕ್ ಮಹೇಶ್ ಮತ್ತು ಪ್ರಮೋದ್ ಮೂವರು ಒಟ್ಟಾಗಿ ನೂರ ಐವತ್ತು ಮತಗಳನ್ನು ಗಳಿಸ್ತಾರೆ ಅಶೋಕ್ ಮತ್ತು ಪ್ರಮೋದ್ ಒಟ್ಟಿಗೆ ತೊಂಬತ್ತ ನಾಲ್ಕು ಮತಗಳನ್ನು ಹಾಗೂ ಮಹೇಶ್ ಮತ್ತು ಪ್ರಮೋದ್ ಒಟ್ಟಿಗೆ ಎಪ್ಪತ್ತಾರು ಮತಗಳನ್ನು ಗಳಿಸಿದರೆ ಪ್ರಮೋದ್ ಗಳಿಸಿದ ಮತ ಎಷ್ಟು ಉತ್ತರ ಎರಡು ಇಪ್ಪತ್ತು ಎಂಬತ್ತಾರು ಎ ಮತ್ತು ಬಿ ವ್ಯಕ್ತಿಗಳ ಈಗಿನ ವಯಸ್ಸಿನ ಅನುಪಾತ ನಾಲ್ಕು ಇಷ್ಟು ಐದು ಹದಿನೆಂಟು ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ ಹನ್ನೊಂದು ಇಷ್ಟು ಹದಿನಾರು ಆಗಿದ್ದರೆ ಅವರಿಬ್ಬರ ಈಗಿನ ವಯಸ್ಸಿನ ಮೊತ್ತ ಎಷ್ಟು ಉತ್ತರ ಒಂದು ತೊಂಬತ್ತು ವರ್ಷಗಳು ಎಂಬತ್ತ ಏಳು ಎ ಮ ಎ ಎಂಬ ವ್ಯಕ್ತಿಯು ಬಿ ಎಂಬ ವ್ಯಕ್ತಿಯ ಉತ್ತರಕ್ಕೂ ಮತ್ತು ಸಿ ಎಂಬ ವ್ಯಕ್ತಿಯು ಬಿ ಯ ಪಶ್ಚಿಮಕ್ಕೂ ಇದ್ದರೆ ಎ ಯು ಸಿಯಿಂದ ಯಾವ ದಿಕ್ಕಿನಲ್ಲಿ ಇರ್ತಾನೆ ಉತ್ತರ ಒಂದು ಈಶಾನ್ಯ ಎಂಬತ್ತೆಂಟು ಒಂದು ಚೌಕದ ಸುತ್ತಳತೆಯು ಅರವತ್ನಾಲ್ಕು ಮೀಟರ್ಗಳು ಇದ್ದರೆ ಅದರ ವಿಸ್ತೀರ್ಣ ಎಷ್ಟು ಉತ್ತರ ಮೂರು ಎರಡು ಐವತ್ತಾರು ಚದರ್ ಮೀಟರ್ಗಳು ಎಂಬತ್ತೊಂಬತ್ತು ಯಾವ ಸಂಖ್ಯೆಯು ಶೇಕಡ ನಲವತ್ತರಷ್ಟು ಸಾವಿರದ ಎರಡುನೂರಕ್ಕೆ ಸಮವಾಗಿದೆ ಇದರಲ್ಲಿ ಉತ್ತರ ನಾಲ್ಕು ಮೂರು ಸಾವಿರ ತೊಂಬತ್ತು ಗುರುಚಂದನ್ಗಿಂತ ಉಮಾಳು ಚಾಣಾಕ್ಷತೆಯನ್ನು ಹೊಂದಿದವಳಾಗಿದ್ದು ಗುರುಚಂದನ್ ನಾನಿಗಿಂತಲೂ ಚಾಣಾಕ್ಷತೆಯವನಾಗಿರ್ತಾನೆ ಆದರೆ ನಾನಿಯು ಭಾರತಿಗಿಂತಲೂ ಚಾಣಾಕ್ಷತೆಯನ್ನ ಹೊಂದಿದವಳಾಗಿದ್ದಲ್ಲಿ ನಾಲ್ವರಲ್ಲಿ ಯಾರು ಅತಿ ಚಾಣಾಕ್ಷರು ಉತ್ತರ ಮೂರು ಉಮಾ ತೊಂಬತ್ತೊಂದು ಜೆಟ್ ವಿಮಾನದ ಕಾರ್ಯನಿರ್ವಹಣೆಯು ನ್ಯೂಟನ್ರ ಈ ನಿಯಮಕ್ಕೆ ಸಂಬಂಧಿಸಿದ್ದು ಉತ್ತರ ಒಂದು ಚಲನೆಯ ಮೊದಲ ನಿಯಮ ತೊಂಬತ್ತೆರಡು ಸೋಪಿನ ಪೊರೆಯಲ್ಲಿನ ಬಣ್ಣವು ಹಗಲಿನಲ್ಲಿ ಕಾಣಲು ಕಾರಣ ಉತ್ತರ ನಾಲ್ಕು ಬೆಳಕಿನ ವ್ಯತೀಕರಣ ತೊಂಬತ್ಮೂರು ನೈಸರ್ಗಿಕ ಹಸಿರುಮನೆ ಪರಿಣಾಮದ ಶೇಕಡ ಎಂಬತ್ತರಷ್ಟು ಈ ಅನಿಲದಿಂದ ಉಂಟಾಗುತ್ತದೆ ಉತ್ತರ ಮೂರು ನೀರಾವಿ ತೊಂಬತ್ನಾಲ್ಕು ವಾಯುವಿನಲ್ಲಿ ಶಬ್ದದ ವೇಗ ಇದನ್ನು ಅವಲಂಬಿಸಿಲ್ಲ ಉತ್ತರ ಎರಡು ಸಾಂದ್ರತೆ ತೊಂಬತ್ತೈದು ಒಂದು ಮಳೆಹನಿಯು ದುಂಡಾಗಿರಲು ಕಾರಣವಾದ ಭೌತಿಕ ವಿದ್ಯಮಾನವು ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತರ ನಾಲ್ಕು ಮೇಲ್ಮೈ ಸೆಳೆತ ತೊಂಬತ್ತಾರು ಚಂದ್ರ ಗ್ರಹಣ ಯಾವಾಗ ಉಂಟಾಗುವುದು ಉತ್ತರ ಒಂದು ಭೂಮಿ ಸೂರ್ಯ ಮತ್ತು ಚಂದ್ರರ ನಡುವೆ ಬರುವುದು ತೊಂಬತ್ತೇಳು ಅಪಾರದರ್ಶಕವಾದ ಒಂದು ಕಾಗದದ ಹಾಳೆಯು ನಮಗೆ ಕೆಂಪಾಗಲು ಕಾಣಲು ಕೆಂಪಾಗಿ ಕಾಣಲು ಕಾರಣವೆಂದರೆ ಉತ್ತರ ನಾಲ್ಕು ಅದು ಕೆಂಪು ಬೆಳಕನ್ನು ವಕ್ರೀಭವಿಸುತ್ತದೆ ತೊಂಬತ್ತೆಂಟು ಸಮೀಪ ದೃಷ್ಟಿ ಇರುವ ಒಬ್ಬ ವ್ಯಕ್ತಿಯಲ್ಲಿ ಬಿಂಬವು ಅವನ ಕಣ್ಣುಗಳಲ್ಲಿ ಉತ್ತರ ಒಂದು ರೆಟಿನಾ ಮುಂಭಾಗದಲ್ಲಿ ಮೂಡುತ್ತದೆ ತೊಂಬತ್ತೊಂಬತ್ತು ಭೂಮಿಯ ಮೇಲಿನ ಗುರುತ್ವಾಕರ್ಷಣೆಯಿಂದ ಉಂಟಾದ ವೇಗೋತ್ಕರ್ಷ ಜೀಯ ಮೌಲ್ಯವು ಉತ್ತರ ಎರಡು ಧ್ರುವಗಳಲ್ಲಿ ಗರಿಷ್ಠವಾಗಿರುತ್ತದೆ ನೂರು ಸಾಗರದ ಆಳವನ್ನು ಮಾಪನ ಮಾಡುವ ಉಪಕರಣ ಗಹನ ಮಾಪಕ ಆತ್ಮೀಯರೇ ತಾವೆಲ್ಲರೂ ಕೂಡ ಈ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಂಡು ತಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳಿ ತಿಳ್ಕೊಳ್ಳಿ ಹಾಗೆಯೇ ಈ ಒಂದು ವಿಡಿಯೋ ತಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು